ವಿಶೇಷವಾಗಿ ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ರವರು ರಾಜ್ಯದಲ್ಲಿ ಸಚಿವರಾಗಿ ಕೇಂದ್ರದಲ್ಲೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಂತ್ರಿ ಮಂಡಲ ಮಂಡಲದಲ್ಲೂ ಕೂಡ ಸದಸ್ಯರ ಸಚಿವರಾಗಿ ರಾಜ್ಯದ ರಾಜಕಾರಣದಲ್ಲಿ ಅವರದೇ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥ ಹಿರಿಯರು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ದಿವಂಗತ ಶ್ರೀ ಶ್ರೀನಿವಾಸ್ ಪ್ರಸಾದ್ ಜಿ ಅವರು ನೇರ ಮತ್ತು ನಿಷ್ಠುರವಾದಿಗಳು ದಲಿತರ ಧ್ವನಿಯಾಗಿ ಕಳೆದ ಹಲವಾರು ದಶಕಗಳಿಂದ ಒಂದು ದಲಿತರ ಧ್ವನಿಯಾಗಿ ಆ ಸಮಾಜಕ್ಕೆ ಒಂದು ಶಕ್ತಿಯನ್ನು ನೀಡಿಕೊಂಡು ಬಂದಿರತಕ್ಕಂಥವರು ಪೂಜಾ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ದಂತಹ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿ ಅವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಸಹ ನಾನು ಕೂಡ ಅವ್ರ ಜೊತೆ ಜಿಲ್ಲಾದ್ಯಂತ ಪ್ರವಾಸವನ್ನು ಮಾಡತಕ್ಕಂತ ಒಂದು ಅವಕಾಶವೂ ಕೂಡ ನನಗೆ ಒದಗಿ ಬಂದಿತ್ತು ನಾನು ಮೈಸೂರಿಗೆ ಹೋದಾಗಲೆಲ್ಲ ಒಂದು ಮಾರ್ಗದರ್ಶನವನ್ನು ಪಡೀತಾ ಇದ್ದೆ ಆ ಒಬ್ಬ ಹಿರಿಯ ಒಬ್ಬ ರಾಜಕಾರಣಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅವರ ಒಂದು ಅಗಲಿಕೆ ಆ ನೋವನ್ನು ತಡಿ ತಡಿತಕ್ಕಂಥ ಕುಟುಂಬಕ್ಕೆ ಮತ್ತು ಅವರ ಅಪಾರವಾಗಿರ್ತಕ್ಕಂಥ ಬೆಂಬಲಿಗರಿಗೆ ಆ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಸಂತ್ ಬಂಗೇರ ಅವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಜೊತೆ ಶಾಸಕರಾಗಿ ಒಂದು ರಾಜಕೀಯ ಕ್ಷೇತ್ರಕ್ಕೆ ಅವರದೇ ಒಂದು ಕೊಡುಗೆನ ನೀಡಿರತಕ್ಕಂಥವ್ರು ವಿಶೇಷವಾಗಿ ಇಡೀಗ ಸಮುದಾಯಕ್ಕೆ ಒಂದು ಧ್ವನಿಯಾಗಿ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಒಂದು ಆ ಸಮಾಜಕ್ಕೆ ಒಂದು ಧ್ವನಿಯಾಗಿ ನಿಂತಿರ್ತಕ್ಕಂಥವ್ರು ಹಾಗೇನೆ ಕಮಲಾ ಹಂಪನ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ಮತ್ತೆ ಅವ್ರ ಯಜಮಾನ್ ಹಂಪನ ಅವರು ಪೂಜಾ ತಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಗುರುಗಳಾಗಿದ್ದಂಥವ್ರು ಹಾಗಾಗಿ ಕಮಲಾ ಹಂಪನ ಅವ್ರ ಜೊತೆ ಕುಟುಂಬದ ಜೊತೆ ಒಂದು ಒಂದು ಅವಿನಾಭಾವ ಸಂಬಂಧವೂ ಕೂಡ ನಮ್ಗೆ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತ ಅಪರ್ಣ ಅವರು ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದಂತ ಒಂದು ಕೊಡುಗೆನ ಕೊಟ್ಟಿರ್ತಕ್ಕಂಥವ್ರು ಕಂಚಿನ ಕಂಠ ಅಂತ ಹೇಳಿ ಖ್ಯಾತಿಯನ್ನ ಹೊಂದಿದ್ದಂತ ಅಪರ್ಣ ಅವರ ಅಗಲಿಕೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಕೋಟ್ಯಾಂತರ ಅವರ ಅಭಿಮಾನಿಗಳಿಗೂ ಕೂಡ ತುಂಬಾ ನೋವನ್ನು ತಂದಿರತಕ್ಕಂಥದ್ದು ಇತ್ತ ಎಲ್ಲ ರಾಜಕಾರಣಿಗಳು ಅನೇಕ ಹಿರಿಯರು ಇವತ್ತು ನಮ್ಮ ಮಧ್ಯೆ ಏನಿಲ್ಲ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಅವರ ಅಗಿಲಿಕೆಯನ್ನ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಶಕ್ತಿ ಭಗವಂತ ಕುಟುಂಬಕ್ಕೆ ದಯಪಾಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಸಂತಾಪ ಸೂಚನೆಗೆ ನಾ ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ ನಮಸ್ಕಾರ